ಸರಿ ಈಶ್ವರಪ್ಪ ಅವರು ಹೇಳಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಬಿಜೆಪಿಗೆ ಬಂದ್ಮೇಲೆ ಬಿಜೆಪಿಯ ಶಿಸ್ತು ಹೋಗಿದೆ ಹಾಳಾಗಿದೆ ಅಶಿಸ್ತು ಬಂದಿದೆ ಯಾರು ಬಿಜೆಪಿ ಆಪರೇಷನ್ ಈ 17 ಜನ ಮಂದಿ ಕೇಳಿ 17 ಜನ ಜನರಿಗೆ ಹೋಗಿ ಹೇಳ್ರಿ ಇದನ್ನ ಇದು ಯಾರಿಗೆ ಹೇಳಿದಾರ ಅವರು 17 ಜನಕ್ಕೆ ನನಗೆ ಕೇಳಿದ್ರೆ ನಾನೇನು ಹೇಳಿ ಆ 17 ಸೋಮಶೇಖರ್ ಅವ್ರಿಗೆ ಮುನಿರತ್ನ ಅವ್ರಿಗೆ ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಬಿ ಸಿ ಪಾಟೀಲ್ರಿಗೆ ಇವ್ರಿಗೆಲ್ಲರಿಗೂ ಹೋಗಿ ಕೇಳ್ರಿ 17 ಜನರಿಗೆ ಭಾಳ ಅಲ್ಲಿ ಬಂದಿದ್ದಕ್ಕೆ ನಿಮಗೆಲ್ಲ ದೊಡ್ಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಆದರೆ ಇದರ್ಥ 17 ಜನರು ಏನಾದರೂ ವಾಪಸ್ ಬರ್ತೀವಿ ಅಂತ ಅಂದ್ರೂ ಕೂಡ ನಾವು ತಗೋದಿಲ್ಲ ಕಾಂಗ್ರೆಸ್ ಗಾಳಿಯಿಂದಾಗಿ ಅಶಿಸ್ತು ನಿರ್ಮಾಣ ಆಗಿದೆ ಬಿಜೆಪಿ ಏನ್ರಿ ಕಾಂಗ್ರೆಸ್ ಗಾಳಿಯಿಂದ ಜನರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಜನರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ ಈ ಕೆಟ್ಟ ಸರ್ಕಾರ 40% ಸರ್ಕಾರ ಭ್ರಷ್ಟ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಂದೇ ಒಂದು ಮನೆ ಕಟ್ಟಲಿಲ್ಲ ಹೀಗಾಗಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ನಮಗೆ ಭಾಳ ದೊಡ್ಡದಾದಂಥ ಒಂದು ಬಹುಮತವನ್ನು ಕೊಟ್ಟಿದ್ದಾರೆ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ನಾವು ಈ ಗ್ಯಾರಂಟೀಸ್ ಏನು ಕೊಟ್ಟಿದ್ದೀವಿ 5 ಗ್ಯಾರಂಟಿಯನ್ನ ನಾವು ಮಾಡೇ ತೀರ್ತೀವಿ ಅದರಲ್ಲಿ 2 ಮಾತಿಲ್ಲ ಹಿಂದೇನೂ ಕೂಡ ನಾವು ಭರವಸೆಗಳು ಕೊಟ್ಟಿದ್ದನ್ನ 165 ಭರವಸೆಯಲ್ಲಿ 158 ಭರವಸೆಗಳು ಈಡೇರಿಸಿದ್ವಿ 2013 ಕೊಟ್ಟಂಥದ್ದು ಈಗಲೂ ಕೂಡ ನಾವು 5 ಗ್ಯಾರಂಟಿಯನ್ನು ಇವರು ಬೇಕಾದಷ್ಟು ನಮ್ಗೆ ಕಾಡಲಿ ಬೇಕಾದ್ದನ್ನು ಮಾಡಲಿ ನಾವು ಜಾರಿಗೊಳಿಸ್ತೇವೆ ಜನರಿಗೆ ಕೊಡ್ತೇವೆ